ಓಂ ಶಾಂತಿ. ಮುರುಳಿ ದಿನಾಂಕ 10/3/2023. ಬಾಪ್ತಾದ ಮಧುಬನ ಮಧುರ ಮುದ್ದಿನ ಮಕ್ಕಳೇ, ಈಗ ಇದು ನಿಮ್ಮ ಆತ್ಮಿಕ ನೆನಪಿನ ಯಾತ್ರೆಯಾಗಿದೆ. ನೀವೀಗ ನಿಮ್ಮ ಶರೀರಕ್ಕೆ ಯಾವ ಕಷ್ಟವನ್ನೂ ಕೊಡಬಾರದು. ಓಡಾಡುತ್ತಾ ತಿರುಗಾಡುತ್ತಾ ಕುಳಿತರು ನಿಂತರು ಬುದ್ಧಿಯ ಮೂಲಕ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಇಂದಿನ ಪ್ರಶ್ನೆಯಾಗಿದೆ, ಯಾವ ಮಕ್ಕಳಿಗೆ ಸದಾ ಖುಷಿ ಇರುತ್ತದೆ? ಸ್ಥಿರವಾದ ಖುಷಿ ಇರದೇ ಇರಲು ಕಾರಣ ಏನಾಗಿದೆ? ಉತ್ತರ, ಯಾರು ಹಳೆಯ ಜಗತ್ತು ಮತ್ತು ಹಳೆಯ ಶರೀರದ ಬಗ್ಗೆ ಇರುವ ಮಮತ್ವವನ್ನು ಸಮಾಪ್ತಿ ಮಾಡಿಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಮತ್ತು ತಂದೆ ನೀಡುವ ಆಸ್ತಿಯನ್ನು ನೆನಪು ಮಾಡುತ್ತಾರೆ, ಅವರಿಗೆ ಸ್ಥಿರವಾದ ಖುಷಿ ಇರುತ್ತದೆ. ಯಾರ ನೆನಪಿನ ಯಾತ್ರೆಯಲ್ಲಿ ಮಾಯೆಯ ಬಿರುಗಾಳಿ ಬರುತ್ತದೆಯೋ, ಯಾರ ಸ್ಥಿತಿ ತಣ್ಣಗಾಗಿರುತ್ತದೆಯೋ, ಅವರಿಗೆ ಸ್ಥಿರವಾಗಿ ಖುಷಿ ಇರಲು ಸಾಧ್ಯ ಇಲ್ಲ. ಸೆಕೆಂಡ್ ಪಾಯಿಂಟ್, ಎಲ್ಲಿಯವರೆಗೂ ಭವಿಷ್ಯದ ರಾಜ್ಯ ಈ ಕಣ್ಣಿಗೆ ಕಾಣಿಸುವುದಿಲ್ಲವೋ ಅಲ್ಲಿಯವರೆಗೂ ಸ್ಥಿರವಾಗಿ ನೀವು ಖುಷಿಯಲ್ಲಿ ಇರಲು ಸಾಧ್ಯ ಇಲ್ಲ. ಇಂದಿನ ಗೀತೆಯಾಗಿದೆ, ನಾವೀಗ ಅದೇ ಮಾರ್ಗದಲ್ಲಿ ನಡೆಯಬೇಕು. ಓಂ ಶಾಂತಿ. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ಇದೆಲ್ಲ ತಿಳಿದುಕೊಳ್ಳುವಂತಹ ಮಾತಾಗಿದೆ. ಪ್ರಜಾಪಿತ ಬ್ರಹ್ಮನಿಗೆ ಮಾತ್ರ ಇಷ್ಟೊಂದು ಜನ ಮಕ್ಕಳಿರಲು ಸಾಧ್ಯ, ಬೇರೆ ಯಾರಿಗೂ ಇಷ್ಟೆಲ್ಲ ಮಕ್ಕಳಿರಲು ಸಾಧ್ಯ ಇಲ್ಲ. ಶ್ರೀಕೃಷ್ಣನಿಗೆ ಎಂದು ಪ್ರಜಾಪಿತ ಎಂದು ಕರೆಯಲು ಸಾಧ್ಯ ಇಲ್ಲ. ಪ್ರಜಾಪಿತ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಯಾರು ಇದ್ದು ಹೋಗಿದ್ದಾರೋ ಅವರು ಈ ಸಮಯದಲ್ಲಿ ಪುನಃ ವರ್ತಮಾನದಲ್ಲಿ ಇದ್ದಾರೆ. ಅಂದ ಮೇಲೆ ಪ್ರಜಾಪಿತ ಬ್ರಹ್ಮನಿಗೆ ಸಂತಾನರಾದಂತಹ ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿಯರು ಈ ಸಮಯದಲ್ಲಿ ಬಹಳಷ್ಟು ಜನ ಇದ್ದಾರೆ. ಅಂದ ಮೇಲೆ ಎಲ್ಲರೂ ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳೇ ಆಗಿದ್ದಾರೆ. ಈಗ ನಾವು ಅವಶ್ಯವಾಗಿ ಪ್ರಜಾಪಿತ ಬ್ರಹ್ಮ ತಂದೆಗೆ ಮಕ್ಕಳಾಗಿದ್ದೇವೆ, ಆದರೆ ಪ್ರಜಾಪಿತ ಬ್ರಹ್ಮನಿಗೂ ಕೂಡ ಅವಶ್ಯವಾಗಿ ಯಾರೋ ತಂದೆ ಇರಲೇಬೇಕು. ಈಗ ಮಕ್ಕಳಿಗೆ ಗೊತ್ತಿದೆ, ಈ ಬ್ರಹ್ಮ ತಂದೆ ನಮ್ಮೆಲ್ಲರಿಗೂ ತಂದೆ ಆಗಿದ್ದಾರೆ. ಪರಂಪಿತ ಪರಮಾತ್ಮ ಶಿವ ತಂದೆ ಈ ಬ್ರಹ್ಮ ತಂದೆಗೂ ಕೂಡ ತಂದೆ ಆಗಿದ್ದಾರೆ. ಪರಂಪಿತ ಪರಮಾತ್ಮ ಶಿವ ತಂದೆ ನಮ್ಮೆಲ್ಲರಿಗೂ ಅಜ್ಜ ಆಗಿದ್ದಾರೆ. ಈಗ ಪರಮಾತ್ಮ ತಂದೆ ಹೊಸ ಜಗತ್ತನ್ನು ರಚನೆ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡುತ್ತಿದ್ದಾರೆ. ಈ ಹಳೆಯ ಜಗತ್ತಿನಲ್ಲಿ ಈ ತನು ಕೂಡ ಹಳೆಯ ತನು ಆಗಿದೆ. ಹೊಸ ಜಗತ್ತಿನಲ್ಲಿ ಹೊಸ ಸತೋಪ್ರಧಾನ ತನು ಇರುತ್ತದೆ. ಸತ್ಯುಗದಲ್ಲಿ ನಮ್ಮ ತನು ಹೇಗಿರುತ್ತದೆ ನೋಡಿ, ಈ ಲಕ್ಷ್ಮೀನಾರಾಯಣರು ಎಷ್ಟು ಸುಂದರ ಆಗಿದ್ದಾರೆ. ಹೊಸ ಜಗತ್ತಿನಲ್ಲಿ ನಮಗೆ ಹೊಸ ತನು ಪ್ರಾಪ್ತಿಯಾಗುತ್ತದೆ. ಭಾರತದ ನಿವಾಸಿಗಳಿಗೆ ಸತ್ಯುಗದ ಮಹಿಮೆಯ ಬಗ್ಗೆ ಗೊತ್ತಿದೆ. ಸ್ವರ್ಗ ಹೊಸ ಜಗತ್ತಾಗಿದೆ. ಹೊಸ ವಿಶ್ವಕ್ಕೆ ನೀವು ಸ್ವರ್ಗದಲ್ಲಿ ಮಾಲೀಕರಾಗಿರುತ್ತೀರಾ. ಮೊದಲು ಹೊಸ ಜಗತ್ತಿತ್ತು, ಈಗ ಆ ಹೊಸ ಜಗತ್ತು ಹಳೆಯ ಜಗತ್ತಾಗಿದೆ. ನಾವೆಲ್ಲರೂ ಅವಶ್ಯವಾಗಿ 84 ಜನ್ಮವನ್ನು ಪಡೆದುಕೊಳ್ಳಬೇಕು. 84 ಜನ್ಮದ ಸಂಪೂರ್ಣ ಲೆಕ್ಕ ನಮಗೆ ಗೊತ್ತಿದೆ. ಯಾರು ಸಂಪೂರ್ಣ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ? ಎಲ್ಲರೂ 84 ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಯಾರು ಆದಿಯಿಂದ ಅಂತ್ಯದವರೆಗೂ ಈ ಸೃಷ್ಟಿಯಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾರೋ ಅವರು ಮಾತ್ರ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಯಾರು ಮೊದಲು ಈ ಸೃಷ್ಟಿಗೆ ಬರುತ್ತಾರೋ ಅವರೇ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಪ್ರತಿಯೊಂದು ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಪ್ರತಿಯೊಂದು ಜ್ಞಾನದ ಮಾತನ್ನು ಮುದ್ದಿನ ಮಕ್ಕಳಾದ ನೀವೀಗ ಧಾರಣೆ ಮಾಡಿಕೊಳ್ಳಬೇಕು. ನಿರಾಕಾರ ಪರಂಪಿತ ಪರಮಾತ್ಮ ತಂದೆ ಮನುಷ್ಯ ತನುವಿನಲ್ಲಿ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅನ್ನುವ ಮಾತನ್ನು ಮನುಷ್ಯರು ಮನುಷ್ಯರಿಗೆ ತಿಳಿಸಲು ಸಾಧ್ಯ ಇಲ್ಲ. ಅಂದ ಮೇಲೆ ಆ ಪರಮಾತ್ಮ ತಂದೆಗೆ ನಾವೀಗ ಸ್ವಯಂನ್ನು ಅರ್ಪಣೆ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆಗೆ ಯಾರು ಸ್ವಯಂನ್ನು ಅರ್ಪಣೆ ಮಾಡಿಕೊಂಡಿಲ್ಲವೋ ಅವರು ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ ಎಂದು ಅರ್ಥ. ಯಾರಿಗೆ ಸ್ವಲ್ಪ ಕೂಡ ಜ್ಞಾನ ಗೊತ್ತಿಲ್ಲವೋ ಅವರು ಅನ್ಯರಿಗೆ ಹೇಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ? ಮೊದಲು ನಾವು ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿದ್ದೆವು. ಈಗ ನಾವು ರಚಯಿತನ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ. ಯಾರು ಯಾರಾಗಿದ್ದಾರೆ ಅನ್ನುವ ಈ ಬೇಹದ್ದಿನ ನಾಟಕದ ಸಂಪೂರ್ಣ ರಹಸ್ಯವನ್ನು ನಾವೀಗ ಅರ್ಥ ಮಾಡಿಕೊಂಡಿದ್ದೇವೆ. ಈ ನಾಟಕದಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರಾಗಿದ್ದಾರೆ ಅನ್ನುವುದು ನಮಗೆ ಗೊತ್ತಿದೆ. ಇದು ಅವಿನಾಶಿಯಾಗಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಮಾಡಿ ಮಾಡಲ್ಪಟ್ಟಂತಹ ನಾಟಕ ಇದಾಗಿದೆ ಎಂದು ಗಾಯನವನ್ನು ಮಾಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಮಾಡಿ ಮಾಡಲ್ಪಟ್ಟ ನಾಟಕ ಎಂದು ಗಾಯನವನ್ನು ಮಾಡುತ್ತಾರೆ. ಈ ನಾಟಕದ ಆಟ ಹೇಗೆ ನಿರ್ಮಾಣ ಆಗಿದೆ ಅನ್ನುವ ಮಾತಿನ ಬಗ್ಗೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ, ಮುದ್ದಿನ ಮಕ್ಕಳೇ, ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ. ನೀವೀಗ ಯಾತ್ರೆಯನ್ನು ಮಾಡಬೇಕಾಗಿದೆ. ಮನುಷ್ಯರು ಬಹಳಷ್ಟು ಕಷ್ಟವನ್ನು ಸಹನೆ ಮಾಡಿಕೊಂಡು ತೀರ್ಥಯಾತ್ರೆಗೆ ಹೋಗುತ್ತಾರೆ. ಈಗ ಸಹಜವಾಗಿ ತೀರ್ಥಯಾತ್ರೆಗೆ ಹೋಗುವುದಕ್ಕೋಸ್ಕರ ಏರೋಪ್ಲೇನ್, ಟ್ರೈನ್ ಮುಂತಾದದ್ದು ನಿರ್ಮಾಣ ಆಗಿದೆ. ಮೊದಲು ಕಾಲ್ನಡಿಗೆಯಲ್ಲಿ ಮನುಷ್ಯರು ಯಾತ್ರೆಗೆ ಹೋಗುತ್ತಿದ್ದರು.
ಯಾತ್ರೆಗೆ ಹೋಗುವಾಗ ಮಧ್ಯದಲ್ಲಿ ಬಹಳ ಜೋರಾಗಿ ಬಿರುಗಾಳಿ ಬರುತ್ತಿತ್ತು. ಆಗ ಅನೇಕ ಮನುಷ್ಯರ ಪರಿಸ್ಥಿತಿ ಕೆಟ್ಟು ಹೋಗುತ್ತಿತ್ತು. ಯಾವಾಗ ಮನುಷ್ಯರ ಸ್ಥಿತಿ ಕೆಟ್ಟು ಹೋಗುತ್ತಿತ್ತೋ ಆಗ ಕೆಲವರು ಯಾತ್ರೆಯನ್ನು ಪೂರ್ಣಗೊಳಿಸಲು ಸಾಧ್ಯ ಆಗದೆ ವಾಪಸ್ ಮನೆಗೆ ಬರುತ್ತಿದ್ದರು. ಅರ್ಧ ಕಲ್ಪದಿಂದ ದ್ವಾಪರ ಯುಗದಿಂದ ಶಾರೀರಿಕ ಯಾತ್ರೆ ನಡೆಯುತ್ತಾ ಇದೆ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಏಕೆ ಯಾತ್ರೆಗೆ ಹೋಗುತ್ತಾರೆ? ಭಗವಂತ ತಂದೆಯನ್ನು ಹುಡುಕುವುದಕ್ಕೋಸ್ಕರ ಭಕ್ತರು ಯಾತ್ರೆಯನ್ನು ಮಾಡುತ್ತಾರೆ. ಭಗವಂತ ತಂದೆ ಯಾವುದೋ ಒಂದು ಸ್ಥಾನದಲ್ಲಂತೂ ಕುಳಿತಿಲ್ಲ. ಭಗವಂತ ತಂದೆಯ ಜಡಚಿತ್ರವನ್ನು ಪೂಜೆ ಮಾಡುತ್ತಾರೆ. ಯಾರೆಲ್ಲ ಇದ್ದು ಹೋಗಿದ್ದಾರೋ ಅವರ ಜಡಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ. ಚೈತನ್ಯ ಪರಮಾತ್ಮ ಅಂತೂ ಯಾರಿಗೂ ಸಿಗಲು ಸಾಧ್ಯ ಇಲ್ಲ. ಶಿವಲಿಂಗವನ್ನು ನಿರ್ಮಾಣ ಮಾಡುತ್ತಾರೆ. ಆ ಶಿವಲಿಂಗ ಕೂಡ ಜಡಚಿತ್ರ ಆಗಿದೆ. ಎಲ್ಲಾ ಜಡಚಿತ್ರವನ್ನು ನೋಡುವುದಕ್ಕೋಸ್ಕರ ತೀರ್ಥಯಾತ್ರೆಗೆ ಹೋಗುತ್ತಾರೆ. ಇದು ಭಕ್ತಿ ಮಾರ್ಗದ ಒಂದು ಪದ್ಧತಿಯಾಗಿದೆ. ನಿಮಗೆ ಗೊತ್ತಿದೆ, ಮನುಷ್ಯರಿಗೆ ಯಾರ ಜೀವನದ ಕಥೆಯ ಬಗ್ಗೆಯೂ ಗೊತ್ತಿಲ್ಲ. ದೇವತೆಗಳು ಯಾರಾಗಿದ್ದಾರೆ? ದೇವತೆಗಳು ಯಾವಾಗ ಈ ಸೃಷ್ಟಿಯಲ್ಲಿ ಇದ್ದರು? ದೇವತೆಗಳು ಯಾವಾಗ ಬರುತ್ತಾರೆ? ಪರಮಾತ್ಮ ತಂದೆ ಯಾರಾಗಿದ್ದಾರೆ? ಪರಮಾತ್ಮ ತಂದೆ ಯಾವಾಗ ಬರುತ್ತಾರೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ. ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ, ಆದರೆ ಶಿವ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಈ ಸಮಯದಲ್ಲಿ ಪರಮಾತ್ಮ ಶಿವ ತಂದೆಯ ಉತ್ಸವವನ್ನು ಮಾಯ ಮಾಡಿಬಿಟ್ಟಿದ್ದಾರೆ. ಎಲ್ಲರ ನಾಮರೂಪ ಪ್ರಾಯಲೋಪ ಆಗಲೇಬೇಕು, ನಿಮಗೆ ಗೊತ್ತಿದೆ. ಶ್ರೇಷ್ಠಾತಿ ಶ್ರೇಷ್ಠ ಜ್ಞಾನದ ಸಾಗರ, ಸುಖದ ಸಾಗರ ಪರಮಾತ್ಮ ತಂದೆಯಾಗಿದ್ದಾರೆ. ಜ್ಞಾನದ ಸಾಗರ ಆಗಿರುವ ತಂದೆಯ ಮೂಲಕ ಈಗ ನಮಗೆ ಜ್ಞಾನ ಪ್ರಾಪ್ತಿಯಾಗುತ್ತಾ ಇದೆ. ಪರಮಾತ್ಮ ತಂದೆ ಪ್ರತ್ಯಕ್ಷದಲ್ಲಿ ಬೇಹದ್ದಿನ ತಂದೆಯಾಗಿದ್ದಾರೆ. ಅಮರನಾಥ ಕೂಡ ಶಿವ ತಂದೆಯಾಗಿದ್ದಾರೆ. ಅಮರನಾಥದಲ್ಲಿ ಹಿಮದ ಲಿಂಗು ನಿರ್ಮಾಣ ಆಗುತ್ತದೆ ಎಂದು ತೋರಿಸುತ್ತಾರೆ. ಮನುಷ್ಯರಿಗೆ ಮೋಸವನ್ನು ಮಾಡುವುದಕ್ಕೋಸ್ಕರ ಅನೇಕ ಅಸತ್ಯ ಮಾತನ್ನು ಹೇಳುತ್ತಾರೆ. ಶಾರೀರಿಕ ಯಾತ್ರೆಗೆ ಹೋದಾಗ ಮನುಷ್ಯರು ಬಹಳಷ್ಟು ಕಷ್ಟವನ್ನು ಅನುಭವ ಮಾಡಬೇಕಾಗುತ್ತದೆ. ಶಾರೀರಿಕ ಯಾತ್ರೆಯ ಸಮಯದಲ್ಲಿ ಬಹಳಷ್ಟು ಕಷ್ಟದ ಅನುಭವ ಮನುಷ್ಯರಿಗೆ ಆಗುತ್ತದೆ. ಇದು ಆತ್ಮಿಕ ಯಾತ್ರೆಯಾಗಿದೆ. ಈ ಆತ್ಮಿಕ ಯಾತ್ರೆಯಲ್ಲಿ ಶರೀರಕ್ಕೆ ಯಾವುದೇ ಪ್ರಕಾರದ ಕಷ್ಟದ ಅನುಭವ ಆಗುವುದಿಲ್ಲ. ಈಗ ಮಕ್ಕಳಿಗೆ ಗೊತ್ತಿದೆ, ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ. ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮಾಂತರದಿಂದ ಪರಮಾತ್ಮ ತಂದೆಯನ್ನು ನಾವು ನೆನಪು ಮಾಡುತ್ತಾ ಬಂದಿದ್ದೇವೆ. ಈಗ ನಮಗೆ ಪರಮಾತ್ಮ ತಂದೆಯ ಸ್ಮೃತಿ ಬಂದಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, 63 ಜನ್ಮದಿಂದ ನೀವು ನನ್ನನ್ನು ಹುಡುಕುತ್ತಾ ಹುಡುಕುತ್ತಾ ಕೆಳಗಡೆ ಬಂದಿದ್ದೀರಾ. ನೀವು ಸಂಪೂರ್ಣ ನವದಾ ಭಕ್ತಿಯನ್ನು ಮಾಡುತ್ತಿದ್ದೀರಿ. ಈಗ ಪುನಃ ಈ ಜಗತ್ತು ಅವಶ್ಯವಾಗಿ ತಮೋ ಪ್ರಧಾನ ಆಗಲೇಬೇಕು. ವೃಕ್ಷ ಅವಶ್ಯವಾಗಿ ವೃದ್ಧಿ ಆಗುತ್ತದೆ. ಒಬ್ಬ ಮನುಷ್ಯರು ಕೂಡ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಒಬ್ಬ ಮನುಷ್ಯರು ಪರಮಾತ್ಮ ತಂದೆಯ ಬಳಿ ಮಧ್ಯದಲ್ಲೇ ವಾಪಸ್ ಹೋಗಲು ಸಾಧ್ಯ ಇಲ್ಲ. ನಾಟಕದಲ್ಲಿ ಎಲ್ಲರೂ ತಮ್ಮ ಪಾತ್ರವನ್ನು ಅಭಿನಯ ಮಾಡಲೇಬೇಕು. ಪ್ರತಿಯೊಬ್ಬರೂ ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರಲೇಬೇಕು. 1 ಆಗಿರುವ ಬ್ರಹ್ಮ ತಂದೆಯ ಉದಾಹರಣೆಯನ್ನು ನೀವು ತೆಗೆದುಕೊಳ್ಳಿ. 1 ಆತ್ಮ ಆಗಿರುವ ಲಕ್ಷ್ಮೀ ನಾರಾಯಣರ ಉದಾಹರಣೆಯನ್ನು ನೀವು ತೆಗೆದುಕೊಳ್ಳಿ. ಲಕ್ಷ್ಮೀ ನಾರಾಯಣರು 1 ಸತೋ ಪ್ರಧಾನ ಆಗಿದ್ದರು. ಈಗ ಅವರು ಕೂಡ ತಮೋ ಪ್ರಧಾನ ಆಗಿದ್ದಾರೆ. ತಮೋ ಪ್ರಧಾನ ಆಗಿರುವ ಬ್ರಹ್ಮನ ತನುವಿನಲ್ಲಿ ಪರಮಾತ್ಮ ತಂದೆ ಪ್ರವೇಶವನ್ನು ಮಾಡಿದ್ದಾರೆ. ಏಕೆಂದರೆ ಈ ಬ್ರಹ್ಮ ಪುನಃ 1 ಅಲ್ಲಿ ಬರಲೇಬೇಕು. ಬ್ರಹ್ಮನ ಜೊತೆಗೆ ಪ್ಲಸ್ ಪಾಯಿಂಟ್ ನಲ್ಲಿ ಮಾತೆಯನ್ನು ತೋರಿಸಲಾಗುತ್ತದೆ. ಮಾತೆಯರಿಗೆ ಲಿಫ್ಟ್ ಅನ್ನು ಕೊಡಬೇಕಾಗುತ್ತದೆ. ಮೊದಲು ಲಕ್ಷ್ಮಿ, ನಂತರ ನಾರಾಯಣ ಎಂದು ಮಹಿಮೆಯನ್ನು ಮಾಡಲಾಗುತ್ತದೆ. ಇಲ್ಲಿ ಮಾತೆಯರಿಗೆ ಶ್ರೇಷ್ಠ ಸ್ಥಾನವನ್ನು ನೀಡಲಾಗುತ್ತದೆ. ಮಾತೆಯ ಹೆಸರನ್ನು ಇಲ್ಲಿ ಪ್ರಸಿದ್ಧ ಮಾಡಲಾಗುತ್ತದೆ. ಮಾತೆಯರು ಸದಾ ಪತಿರೊತೆಯರಾಗಿರುತ್ತಾರೆ. ಪುರುಷರು ಎಂದು ಪತ್ನಿರೊತೆಯರಾಗುವುದಿಲ್ಲ. ಒಂದೇ ಮಾತರಮೆಂದು ಗಾಯನವನ್ನು ಮಾಡಲಾಗುತ್ತದೆ. ಈ ಸಮಯದಲ್ಲಿ ನೀವು ಈಶ್ವರ ತಂದೆಗೆ ಮಕ್ಕಳಾಗಿದ್ದೀರಾ. ನೀವೆಲ್ಲರೂ ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೀರಾ. ಮಾತೆ ಗುರು ಆಗದೆ ಯಾರ ಉದ್ಧಾರವೂ ಆಗಲು ಸಾಧ್ಯ ಇಲ್ಲ. ಮಾತೆ ಗುರುವಿನ ರೂಪದಲ್ಲಿ ಸಿಗದೇ ಇದ್ದರೆ ಯಾರ ಉದ್ಧಾರವೂ ಆಗುವುದಿಲ್ಲ. ಜಗತ್ತಿನಲ್ಲಿ ಬಹಳಷ್ಟು ಜನ ಗುರುಗಳಿದ್ದಾರೆ, ಆದರೂ ಕೂಡ ಈ ಕಲಿಯುಗಕ್ಕೆ ಘೋರ ಅಂಧಕಾರದ ಜಗತ್ತು ಎಂದು ಗಾಯನವನ್ನು ಮಾಡಲಾಗುತ್ತದೆ. ಜಗತ್ತಿನಲ್ಲಿ ಬಹಳಷ್ಟು ಜನ ಗುರುಗಳು ಸನ್ಯಾಸಿಗಳು ಇದ್ದಾರೆ. ಹರಿದ್ವಾರ ಋಷಿಕೇಶದಲ್ಲಿ ಅನೇಕ ಸನ್ಯಾಸಿಗಳ ಮಂದಿರವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ವಾಸ್ತವದಲ್ಲಿ ಯಾರು ದೇವತೆ ಆಗಿದ್ದಾರೋ ಅವರ ಮಂದಿರವನ್ನು ನಿರ್ಮಾಣ ಮಾಡಬೇಕು. ಸನ್ಯಾಸಿಗಳ ಮಂದಿರವನ್ನು ಎಂದೂ ನಿರ್ಮಾಣ ಮಾಡುವುದಿಲ್ಲ. ದೇವತೆಗಳ ಮಂದಿರ ಮಾತ್ರ ಇರುತ್ತದೆ. ಏಕೆಂದರೆ ದೇವತೆಗಳ ಆತ್ಮ ಮತ್ತು ಶರೀರ ಎರಡೂ ಪವಿತ್ರ ಆಗಿದೆ. ಮಹಾತ್ಮರ ಆತ್ಮ ಬಲೇ ಪವಿತ್ರ ಆಗಿರಬಹುದು, ಆದರೆ ಅವರಿಗೆ ಪವಿತ್ರ ಶರೀರ ಸಿಗಲು ಸಾಧ್ಯ ಇಲ್ಲ. ಏಕೆಂದರೆ ಶರೀರ ಅನ್ನುವ ತತ್ವ ಕೂಡ ತಮೋ ಪ್ರಧಾನ ಆಗಿದೆ. ನೀವೀಗ ದೇವತೆ ಆಗುತ್ತಿದ್ದೀರಾ. ಪರಂಪಿತ ಪರಮಾತ್ಮ ತಂದೆ ನಮ್ಮನ್ನು ದೇವತೆಯನ್ನಾಗಿ ಮಾಡುತ್ತಿದ್ದಾರೆ. ನಿಮ್ಮ ಸನ್ಯಾಸ ಸತೋ ಪ್ರಧಾನ ಸನ್ಯಾಸ ಆಗಿದೆ. ಆ ಸನ್ಯಾಸಿಗಳ ಸನ್ಯಾಸ ರಜೋ ಪ್ರಧಾನ ಸನ್ಯಾಸ ಆಗಿದೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ, ಶಾರೀರಿಕ ಯಾತ್ರೆಯನ್ನು ನೀವೆಲ್ಲರೂ ಮಾಡುತ್ತೀರಾ.
ಅದೇ ರೀತಿ ಇದು ಆತ್ಮಿಕ ಯಾತ್ರೆಯಾಗಿದೆ. ಜಗತ್ತಿನಲ್ಲಿ ಶಾರೀರಿಕ ಯಾತ್ರೆ ಇದೆ, ಇದು ಆತ್ಮಿಕ ಯಾತ್ರೆಯಾಗಿದೆ. ಈಗ ನೀವು ಕರ್ಮೇಂದ್ರಿಯದಿಂದ ಯಾವುದೇ ಪಾಪದ ಕಾರ್ಯವನ್ನು ಮಾಡಬಾರದು. ಇಲ್ಲಿ ಯಾವುದೇ ಪ್ರಕಾರದ ಕಷ್ಟದ ಮಾತಂತೂ ಇಲ್ಲ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜ ಆಗಿದೆ. ಜಗತ್ತಿನಲ್ಲಿ ಅನೇಕ ಪ್ರಕಾರದ ಶಾರೀರಿಕ ಯಾತ್ರೆಯನ್ನು ಜನ ಮಾಡುತ್ತಾರೆ. ಇಲ್ಲಿ ಒಂದೇ ಪ್ರಕಾರದ ಆತ್ಮಿಕ ಯಾತ್ರೆ ಇದೆ. ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಈ ಆತ್ಮಿಕ ಯಾತ್ರೆಯನ್ನು ನೀವು ಮಾಡುತ್ತಿದ್ದೀರಾ. ಲಕ್ಷ್ಮೀ ನಾರಾಯಣರ ಚಿತ್ರ ನಮ್ಮ ಸಮ್ಮುಖದಲ್ಲಿ ಇದೆ. ಲಕ್ಷ್ಮೀ ನಾರಾಯಣರು ರಾಜಯೋಗದ ಮೂಲಕ ಆತ್ಮಿಕ ಯಾತ್ರೆಯನ್ನು ಮಾಡಿ ಈ ದೇವತಾ ಪದವಿಯನ್ನು ಪಡೆದುಕೊಂಡಿದ್ದಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಈಗ ಮಕ್ಕಳಿಗೆ ಗೊತ್ತಿದೆ ದೇವತೆಗಳು ಈ ಪದವಿಯನ್ನು ಹೇಗೆ ಪಡೆದುಕೊಂಡರು ಎಂದು. ಮೇಲಿನಿಂದ ಯಾವುದೋ ಆತ್ಮ ಬಂದು ಪದವಿಯನ್ನು ನೀಡುವುದಿಲ್ಲ. ಪರಮಾತ್ಮ ತಂದೆ ಲಕ್ಷ್ಮೀ ನಾರಾಯಣರಿಗೆ ರಾಜ್ಯಭಾಗ್ಯವನ್ನು ನೀಡಿದ್ದಾರೆ. ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಪರಮಾತ್ಮ ತಂದೆ ಮಾಡುತ್ತಾರೆ. ಪರಮಾತ್ಮ ತಂದೆ ಎಲ್ಲರನ್ನೂ ಪರಿವರ್ತನೆ ಮಾಡುತ್ತಾರೆ. ನಮ್ಮ ಕಾಯವನ್ನು ಕಲ್ಪತರುವಿನ ಸಮಾನ ಪರಮಾತ್ಮ ತಂದೆ ಮಾಡುತ್ತಾರೆ. ಸತ್ಯಯುಗದಲ್ಲಿ ನಮ್ಮ ಕಾಯ ಕಲ್ಪತರುವಿನ ಸಮಾನ ಆಗಿರುತ್ತದೆ ಎಂದು ಹೇಳಲಾಗುತ್ತದೆ. ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಿದ್ದಾರೆ, ನೀವು ಆತ್ಮಿಕ ಯಾತ್ರೆಯಲ್ಲಿ ಸ್ಥಿತಾಗಿದ್ದೀರಿ. ರಾಜಯೋಗದ ಬಲದಿಂದ ನೀವು ಯಾತ್ರೆಯ ಮೂಲಕ ಈ ರೀತಿ ದೇವತೆ ಆಗಿದ್ದೀರಾ ಎಂದು. ಪರಮಾತ್ಮ ತಂದೆ ರಾಜಯೋಗವನ್ನು ಕಲಿಸುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತಾರೆ ಮತ್ತು ಜ್ಞಾನದ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ. ಈಗ ನಿಮ್ಮ ಯಾತ್ರೆ ನಡೆಯುತ್ತಾ ಇದೆ. ಪರಮಾತ್ಮ ತಂದೆ ನಿಮ್ಮ ಸಮ್ಮುಖದಲ್ಲಿ ಕುಳಿತಿದ್ದಾರೆ. ನೀವು ಕುಳಿತರು, ನಿಂತರು, ಓಡಾಡುತ್ತಿದ್ದರು, ತಿರುಗಾಡುತ್ತಿದ್ದರು, ಯಾತ್ರೆಯಲ್ಲಿ ಸ್ಥಿತ ಆಗಿರಬೇಕು. ಕೇವಲ ನೀವು ಬುದ್ಧಿಯ ಮೂಲಕ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ನೀವೀಗ ನೆನಪಿನ ರೇಸನ್ನು ಮಾಡುತ್ತೀರಾ. ನೆನಪಿನ ರೇಸ್ನ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಎಷ್ಟು ಬೇಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆಯೋ ಅಷ್ಟು ಬೇಗ ನೀವು ಪರಮಾತ್ಮ ತಂದೆಯ ಕೊರಳಿನ ಮಾಲೆಯ ಮಣಿ ಆಗುತ್ತೀರಾ. ಈಗ ನೀವು ನಾಲ್ಕು ಧಾಮದ ಯಾತ್ರೆಗೆ ಹೋಗುವುದಿಲ್ಲ. ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಶಾರೀರಿಕ ಯಾತ್ರೆಯನ್ನು ಮಾಡುತ್ತಾರೆ, ಪುನಃ ವಾಪಸ್ ಮನೆಗೆ ಬರುತ್ತಾರೆ. ಶಾರೀರಿಕ ಯಾತ್ರೆಗೆ ಹೋದಾಗ ಮನುಷ್ಯರು ಪವಿತ್ರರಾಗಿರುತ್ತಾರೆ, ವಾಪಸ್ ಮನೆಗೆ ಬಂದ ತಕ್ಷಣ ವಿಕರ್ಮವನ್ನು ಮಾಡುವಂತವರಾಗುತ್ತಾರೆ. ಈ ಸಮಯದಲ್ಲಿ ನೀವು ಯಾತ್ರೆಯಲ್ಲಿ ಸ್ಥಿತ ಆಗಿದ್ದೀರಾ. ಈ ಸಮಯದಲ್ಲಿ ನೀವು ನಿರ್ವಿಕಾರಿಯಾಗಿರುತ್ತೀರಾ. ಕಲಿಯುಗದ ಈ ಸಮಯದಲ್ಲಿ ಹರಿದ್ವಾರಕ್ಕೆ ಹೋಗಿ ನೋಡಿ, ಅಲ್ಲಿರುವಂತಹ ಗೈಡ್ಗಳು ಬಹಳಷ್ಟು ಕೊಳಕು ಕಾರ್ಯವನ್ನು ಮಾಡುತ್ತಿರುತ್ತಾರೆ. ಮನುಷ್ಯರು ತೀರ್ಥ ಯಾತ್ರೆಗೆ ಹೋಗುತ್ತಾರೆ. ತೀರ್ಥ ಯಾತ್ರೆಗೆ ಹೋಗುವ ಮನುಷ್ಯರು ಪವಿತ್ರರಾಗಿದ್ದು ಯಾತ್ರೆಗೆ ಹೋಗುತ್ತಾರೆ. ಆದರೆ ಅದೇ ಹರಿದ್ವಾರದಲ್ಲಿರುವಂತಹ ಗೈಡ್ಗಳು ಸ್ವಯಂ ಅಪವಿತ್ರ ಆಗುತ್ತಿರುತ್ತಾರೆ. ಅಂದ ಮೇಲೆ ನಿಮ್ಮ ಯಾತ್ರೆ ಎಷ್ಟೊಂದು ಸ್ವಚ್ಛ ಯಾತ್ರೆಯಾಗಿದೆ. ಈಗ ನೀವು ಇಲ್ಲಿ ಯಾವುದೇ ಪ್ರಕಾರದ ಪೆಟ್ಟನ್ನು ತಿನ್ನುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮುದ್ದಿನ ಮಕ್ಕಳೇ, ಕುಳಿತರು, ನಿಂತರು, ಓಡಾಡುತ್ತಿದ್ದರು, ತಿರುಗಾಡುತ್ತಿದ್ದರು, ಕೇವಲ ತಂದೆಯಾದ ನನ್ನನ್ನು ನೆನಪು ಮಾಡಿ. ಈಗ ಪರಮಾತ್ಮ ತಂದೆ ಆತ್ಮರ ಜೊತೆಗೆ ಮಾತನಾಡುತ್ತಿದ್ದಾರೆ. ಆತ್ಮ ಕರ್ಮೇಂದ್ರಿಯದ ಮೂಲಕ ಜ್ಞಾನವನ್ನು ಕೇಳಿಸಿಕೊಳ್ಳುತ್ತಿದೆ. ಆತ್ಮ ಮುಖದ ಮೂಲಕ ಮಾತನಾಡುತ್ತದೆ, ಕಣ್ಣಿನ ಮೂಲಕ ನೋಡುತ್ತದೆ. ಆತ್ಮ ಈ ಕಣ್ಣಿಗೆ ಕಾಣಿಸುವುದಿಲ್ಲ. ಪರಮಾತ್ಮ ತಂದೆ ಕೂಡ ಈ ಕಣ್ಣಿಗೆ ಕಾಣಿಸುವುದಿಲ್ಲ. ದಿವ್ಯ ದೃಷ್ಟಿಗೆ ಪರಮಾತ್ಮ ತಂದೆ ಕಾಣಿಸುತ್ತಾರೆ. ಆತ್ಮ ಕೂಡ ದಿವ್ಯ ದೃಷ್ಟಿಗೆ ಕಾಣಿಸುತ್ತದೆ. ದಿವ್ಯ ದೃಷ್ಟಿ ಪ್ರಾಪ್ತಿಯಾಗದೇ ಇದ್ದರೆ ಆತ್ಮವನ್ನು ನೋಡಲು ಸಾಧ್ಯ ಇಲ್ಲ ಮತ್ತು ಪರಮಾತ್ಮ ತಂದೆಯನ್ನು ನೋಡಲು ಸಾಧ್ಯ ಇಲ್ಲ. ನಾನು ಆತ್ಮ ಆಗಿದ್ದೇನೆ ಎಂದು ಈಗ ನಿಮಗೆ ಅರ್ಥ ಆಗಿದೆ. ನಿಮಗೆ ದಿವ್ಯ ದೃಷ್ಟಿ ಪ್ರಾಪ್ತಿಯಾದಾಗ ಮಾತ್ರ ನಾನು ಆತ್ಮ ಆಗಿದ್ದೇನೆ ಎಂದು ನೀವು ಹೇಳುತ್ತೀರಾ. ಆತ್ಮನಾದ ನಾನು ಈಗ ದುಃಖಿ ಆಗಿದ್ದೇನೆ ಎಂದು ನೀವು ಹೇಳುತ್ತೀರಾ. ಆತ್ಮರಾದ ನಾವು ಒಂದು ಶರೀರವನ್ನು ತ್ಯಾಗ ಮಾಡಿ ಹೋಗಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ. ಆತ್ಮವೇ ಮಾತನಾಡುತ್ತದೆ. ಪರಮಾತ್ಮ ತಂದೆ ಆತ್ಮರ ಜೊತೆಗೆ ಮಾತನಾಡುತ್ತಾರೆ. ಹೇ ಮುದ್ದಿನ ಮಕ್ಕಳೇ ಎಂದು ಪರಮಾತ್ಮ ತಂದೆ ಕರೆಯುತ್ತಾರೆ. ಆತ್ಮರೇ, ನೀವೀಗ ನನ್ನ ಬಳಿ ವಾಪಸ್ ಬರಬೇಕು. ನಾನೀಗ ನಿಮಗೆ ಯಾತ್ರೆಯನ್ನು ಕಲಿಸುತ್ತಿದ್ದೇನೆ. ಪವಿತ್ರರಾಗದೆ ನೀವು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಹೋಗಲು ಸಾಧ್ಯ ಇಲ್ಲ. ನೀವು ಪವಿತ್ರರಾಗದೆ ನನ್ನ ಬಳಿ ಬರಲು ಸಾಧ್ಯ ಇಲ್ಲ. ಆತ್ಮ ಪವಿತ್ರ ಆಗಿದೆ. ಮೊದಲು ಆತ್ಮ ಸತೋ ಪ್ರಧಾನ ಆಗಿರುತ್ತದೆ, ನಂತರ ಸತೋ ರಜೋ ತಮೋ ಗುಣಿ ಆಗುತ್ತದೆ. ಶರೀರ ಕೂಡ ಮೊದಲು ಸತೋ ಪ್ರಧಾನ ಆಗಿರುತ್ತದೆ, ನಂತರ ಶರೀರ ಕೂಡ ಸತೋ ರಜೋ ತಮೋ ಸ್ಥಿತಿಯನ್ನು ಪಾರು ಮಾಡುತ್ತದೆ. ಸತೋ ಪ್ರಧಾನರಿಗೆ ಸುಂದರರು ಎಂದು ಕರೆಯಲಾಗುತ್ತದೆ, ತಮೋ ಪ್ರಧಾನರಿಗೆ ಕಪ್ಪಾಗಿ ಇರುವಂತವರು ಎಂದು ಕರೆಯಲಾಗುತ್ತದೆ. ಇದೆಲ್ಲ ಬಹಳಷ್ಟು ತಿಳಿದುಕೊಳ್ಳುವಂತಹ ಮಾತಾಗಿದೆ. ಈಗ ನಿಮಗೆ ಗೊತ್ತಿದೆ ಆತ್ಮ ಮತ್ತು ಪರಮಾತ್ಮ ತಂದೆ ಅಗಲಿ ಬಹಳ ಸಮಯ ಆಗಿದೆ. ಈಗ ಪುನಃ ಪರಮಾತ್ಮ ತಂದೆ ನಮಗೆ ಸಿಕ್ಕಿದ್ದಾರೆ. ಮನುಷ್ಯರು ಮನುಷ್ಯರ ಜೊತೆಗೆ ಮಿಲನವನ್ನು ಮಾಡುತ್ತಾರೆ, ಆತ್ಮ ಆತ್ಮದ ಜೊತೆಗೆ ಮಿಲನವನ್ನು ಮಾಡುತ್ತದೆ. ಪರಮಾತ್ಮ ತಂದೆ ಕೂಡ ಪರಮಧಾಮದಲ್ಲಿ ಆತ್ಮರ ಜೊತೆಗೆ ಮಿಲನವನ್ನು ಮಾಡುತ್ತಾರೆ. ಆತ್ಮದ ಸಾಕ್ಷಾತ್ಕಾರವನ್ನು ದಿವ್ಯ ದೃಷ್ಟಿಯ ಮೂಲಕ ನೀವು ಮಾಡಿಕೊಳ್ಳುತ್ತೀರಾ. ಪರಮಾತ್ಮ ತಂದೆಯನ್ನು ಕೂಡ ದಿವ್ಯ ದೃಷ್ಟಿಯ ಮೂಲಕ ನೀವು ನೋಡುತ್ತೀರಾ. ಏಕೆಂದರೆ
ಆತ್ಮ ಅತಿ ಸೂಕ್ಷ್ಮ ಆಗಿದೆ, ಆತ್ಮ ನಕ್ಷತ್ರ ರೂಪದಲ್ಲಿ ಇದೆ. ವಿಜ್ಞಾನಿಗಳು ಕೂಡ ಆತ್ಮ ಹೇಗೆ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತದೆ ಅನ್ನುವ ಮಾತಿನ ಬಗ್ಗೆ ತಿಳಿಸಲು ಸಾಧ್ಯ ಇಲ್ಲ. ಏಕೆಂದರೆ ಈ ಯಾವ ಜ್ಞಾನದ ಮಾತಿನ ಬಗ್ಗೆಯೂ ವಿಜ್ಞಾನಿಗಳಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಪರಮಾತ್ಮ ತಂದೆ ಅತಿ ಪ್ರಿಯ ತಂದೆಯಾಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಅರ್ಧಾಕಲ್ಪದಿಂದ ಭಕ್ತರು ಭಗವಂತ ತಂದೆಯನ್ನು ನೆನಪು ಮಾಡುತ್ತಿದ್ದಾರೆ. ಎಲ್ಲರೂ ಭಗವಂತ ಆಗಿದ್ದಾರೆ ಎಂದು ಹೇಳಲು ಸಾಧ್ಯ ಇಲ್ಲ. ಎಲ್ಲರೂ ಭಗವಂತ ಆಗಿಬಿಟ್ಟರೆ ಭಕ್ತರು ಆರಾಧನೆಯನ್ನು ಹೇಗೆ ಮಾಡಲು ಸಾಧ್ಯ? ಎಲ್ಲರೂ ಭಗವಂತ ಆಗಿಬಿಟ್ಟರೆ ಭಕ್ತರು ಏಕೆ ಭಕ್ತಿಯನ್ನು ಮಾಡುತ್ತಾರೆ? ಭಕ್ತರು ಯಾರ ಆರಾಧನೆಯನ್ನು ಮಾಡುತ್ತಾರೆ? ಭಕ್ತರು ಏಕೆ ವಂದನೆಯನ್ನು ಮಾಡುತ್ತಾರೆ? ಏಕೆ ಸಾಧನೆಯನ್ನು ಮಾಡುತ್ತಿದ್ದಾರೆ? ಎಲ್ಲರೂ ಮುಕ್ತಿ ಮತ್ತು ಜೀವನ್ಮುಕ್ತಿ ಬೇಕು ಎಂದು ಬಯಸುತ್ತಿದ್ದಾರೆ. ಏಕೆಂದರೆ ಈಗ ಎಲ್ಲರೂ ದುಃಖಿಯಾಗಿದ್ದಾರೆ, ಆದ್ದರಿಂದ ಶಾಂತಿ ಸಿಗಬೇಕು ಎಂದು ಎಲ್ಲರೂ ಬಯಸುತ್ತಿದ್ದಾರೆ. ಪಾಪ ಶಾಂತಿ ಧಾಮ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ. ಮುಕ್ತಿ ಎಲ್ಲಿದೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ. ಮುಕ್ತಿಗೆ ಹೇಗೆ ಹೋಗುವುದು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಕೇವಲ ಬಾಯಿ ಮಾತಿಗೆ ಇಂಥವರು ಶರೀರವನ್ನು ತ್ಯಾಗ ಮಾಡಿ ನಿರ್ವಾಣ ಧಾಮಕ್ಕೆ ಹೋದರು ಎಂದು ಹೇಳುತ್ತಾರೆ. ಆದರೆ ನಿರ್ವಾಣ ಧಾಮ ಅಂದರೆ ಏನು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಈಗ ಮಕ್ಕಳಾದ ನೀವು ಯಾತ್ರೆಯನ್ನು ಮಾಡುತ್ತಿದ್ದೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ಬಹಳಷ್ಟು ಎಚ್ಚರಿಕೆಯಿಂದ ನೀವೀಗ ಈ ಯಾತ್ರೆಯನ್ನು ಮಾಡಬೇಕು. ಮಾಯೆಯ ಬಿರುಗಾಳಿ ಬಹಳಷ್ಟು ಬರುತ್ತದೆ. ಪರಮಾತ್ಮ ತಂದೆಯ ನೆನಪಿನಲ್ಲಿ ನೀವು ಸ್ಥಿತಾಗಲು ಪ್ರಯತ್ನವನ್ನು ಪಡುತ್ತೀರಾ. ಮಾಯೆ ಬುದ್ಧಿಯೋಗವನ್ನು ಕಟ್ ಮಾಡುತ್ತದೆ, ಪುನಃ ನಿಮ್ಮ ಸ್ಥಿತಿ ತಣ್ಣಗಾಗಿ ಬಿಡುತ್ತದೆ. ಆಗ ಖುಷಿಯ ನಶೆ ಸಮಾಪ್ತಿಯಾಗಿ ಬಿಡುತ್ತದೆ. ಇಲ್ಲದಿದ್ದರೆ ನಿಮಗೆ ಸ್ಥಿರವಾಗಿ ಖುಷಿಯ ನಶೆ ಇರಬೇಕು. ಈ ಕಣ್ಣಿನಿಂದ ನೀವು ರಾಜ್ಯವನ್ನು ನೋಡಿದಾಗ ನಿಮಗೆ ಸ್ಥಿರವಾಗಿ ಖುಷಿ ಇರುತ್ತದೆ. ನೀವೀಗ ಬುದ್ಧಿಯೋಗದ ಮೂಲಕ ಅರ್ಥ ಮಾಡಿಕೊಂಡಿದ್ದೀರಾ ನಮಗೆ ರಾಜ್ಯ ಭಾಗ್ಯ ಸಿಗುತ್ತಿದೆ ಎಂದು. ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಾವೀಗ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಆದರೆ ಈ ಕಣ್ಣಿನಿಂದ ನಾವು ಸ್ವರ್ಗವನ್ನು ನೋಡದೇ ಇರುವ ಕಾರಣ ಮಾಯೆ ಗಳಿಗೆ ಗಳಿಗೆಗೂ ಸ್ವರ್ಗದ ನೆನಪನ್ನು ಮರೆಸಿ ಬಿಡುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕೂಡ ನೀವು ಕಮಲ ಪುಷ್ಪದ ಸಮಾನ ಆಗಿರಬೇಕು. ಹಳೆಯ ಜಗತ್ತು ಮತ್ತು ಹಳೆಯ ಶರೀರದಿಂದ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಒಬ್ಬ ತಂದೆಯನ್ನು ನೀವೀಗ ನೆನಪು ಮಾಡಬೇಕು. ಮೊದಲು ನೀವು ಪರಮಾತ್ಮ ತಂದೆಯ ಬಳಿ ಹೋಗಬೇಕು, ನಂತರ ಹೊಸ ಜಗತ್ತಿನಲ್ಲಿ ಬರಬೇಕು. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಆಗ ನೀವು ಪರಮಧಾಮಕ್ಕೆ ಹೋಗಿ ನಂತರ ಸತ್ಯುಗಕ್ಕೆ ಬಂದು ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಸತ್ಯುಗದಲ್ಲಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ. ಈಗ ನಾವು ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ಭವಿಷ್ಯದಲ್ಲಿ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಈಗ ನಾವು ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ಇಲ್ಲಿ ಮನುಷ್ಯರು ಪುರುಷಾರ್ಥವನ್ನು ಮಾಡುತ್ತಾರೆ. ಮನುಷ್ಯರು ಜೀವನ ನಿರ್ವಹಣೆಗೋಸ್ಕರ ಪುರುಷಾರ್ಥವನ್ನು ಮಾಡುತ್ತಾರೆ. ನಾವು ಭವಿಷ್ಯದಲ್ಲಿ ನಮ್ಮ ಜೀವನ ನಿರ್ವಹಣೆ ಆಗಬೇಕು ಎಂದು ಈಗ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕೂಡ ಈ ಜ್ಞಾನದ ಕೋರ್ಸ್ ಅನ್ನು ತೆಗೆದುಕೊಳ್ಳಬೇಕು, ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು. ನಂತರ ನೀವು ಯಾವ ಪುರುಷಾರ್ಥವನ್ನು ಮಾಡುವ ಅವಶ್ಯಕತೆ ಇಲ್ಲ. ಈಗ ಇಲ್ಲಿ ನೀವು ಪುರುಷಾರ್ಥವನ್ನು ಮಾಡದೇ ಇದ್ದರೆ ಸತ್ಯುಗದ ಪದವಿಯನ್ನು ನೀವು ಹೇಗೆ ಪಡೆದುಕೊಳ್ಳಲು ಸಾಧ್ಯ? ನೀವು ಸತ್ಯುಗದಲ್ಲಿ ಪುರುಷಾರ್ಥವನ್ನು ಮಾಡುವುದಿಲ್ಲ, ಅಲ್ಲಿ ಪದವಿಯನ್ನು ಪಡೆದುಕೊಂಡು ಸುಖವನ್ನು ಅನುಭವ ಮಾಡುತ್ತೀರಾ. ಈಗ ನಿಮಗೆ ಗೊತ್ತಿದೆ, ನಾವು ಭವಿಷ್ಯಕ್ಕೋಸ್ಕರ ಪದವಿಯನ್ನು ರೂಪಿಸಿಕೊಳ್ಳುತ್ತಿದ್ದೇವೆ. ನಾವೀಗ ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತಿದ್ದೇವೆ. ಸತ್ಯುಗದಲ್ಲಿ ನಾವು ಪದವಿಯ ಸುಖವನ್ನು ಅನುಭವ ಮಾಡುತ್ತೇವೆ ಎಂದು ಈಗ ನಿಮಗೆ ಗೊತ್ತಿದೆ. ಸತ್ಯುಗದಲ್ಲಿ ನಾನು ಪದವಿಯ ಸುಖವನ್ನು ಅನುಭವ ಮಾಡುತ್ತಿದ್ದೇನೆ ಅನ್ನುವ ಮಾತಿನ ಸ್ಮೃತಿ ಇರುವುದಿಲ್ಲ. ಪುನಃ ನಾವು ಪುರುಷಾರ್ಥವನ್ನು ಮಾಡಿ ಈ ಪದವಿಯನ್ನು ಪಡೆದುಕೊಂಡಿದ್ದೇವೆ ಅನ್ನುವ ಸ್ಮೃತಿ ಕೂಡ ಸತ್ಯುಗದಲ್ಲಿ ಇರುವುದಿಲ್ಲ. ಸತ್ಯುಗದಲ್ಲಿ ಪುರುಷಾರ್ಥದ ಸ್ಮೃತಿ ಕೂಡ ಮರೆತು ಹೋಗುತ್ತದೆ, ಪದವಿಯ ಸ್ಮೃತಿ ಕೂಡ ಮರೆತು ಹೋಗುತ್ತದೆ. ಸತ್ಯುಗದಲ್ಲಿ ನಾವು ಪದವಿಯನ್ನು ಅನುಭವ ಮಾಡುತ್ತೇವೆ, ಆದರೆ ಮೊದಲು ಏನಾಗಿತ್ತು ಅನ್ನುವ ಸ್ಮೃತಿ ನಮಗೆ ಇರುವುದಿಲ್ಲ. ಈಗ ನಿಮಗೆ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿದೆ. ಬೇರೆ ಯಾವ ಮನುಷ್ಯರಿಗೂ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿಲ್ಲ. ಆದ್ದರಿಂದ ನಿಮಗೆ ತ್ರಿಕಾಲದರ್ಶಿಗಳು ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಆತ್ಮಿಕ ಯಾತ್ರೆ ಮತ್ತು ಶಾರೀರಿಕ ಯಾತ್ರೆಯ ವ್ಯತ್ಯಾಸದ ಬಗ್ಗೆ ನಮಗೆ ಚೆನ್ನಾಗಿ ತಿಳಿಸಿದ್ದಾರೆ. ಅನೇಕ ಜನ್ಮದಿಂದ ನಾವು ಶಾರೀರಿಕ ಯಾತ್ರೆಯನ್ನು ಮಾಡಿದ್ದೇವೆ. ಈ ಒಂದು ಜನ್ಮದಲ್ಲಿ ನಾವು ಆತ್ಮಿಕ ಯಾತ್ರೆಯನ್ನು ಮಾಡಬೇಕು. ನಾವೀಗ ಸ್ವರ್ಗಕ್ಕೆ ಹೋಗುತ್ತೇವೆ, ಪುನಃ ನಾವು ಈ ಮೃತ್ಯು ಲೋಕಕ್ಕೆ ವಾಪಸ್ ಬರುವುದಿಲ್ಲ. ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಸ್ವದರ್ಶನ ಚಕ್ರಧಾರಿ ಮಕ್ಕಳಿಗೆ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸತೋ ಪ್ರಧಾನ
ಸನ್ಯಾಸದ ಮೂಲಕ ಆತ್ಮ ಮತ್ತು ಶರೀರ ಎರಡನ್ನು ಪವಿತ್ರ ಮಾಡಿಕೊಳ್ಳಬೇಕು. ಹಳೆಯ ಜಗತ್ತು ಮತ್ತು ಹಳೆಯ ಶರೀರದಿಂದ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ತ್ರಿಕಾಲದರ್ಶಿಗಳಾಗಿ ಆದಿ ಮಧ್ಯ ಅಂತ್ಯವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಪುರುಷಾರ್ಥವನ್ನು ಮಾಡಬೇಕು. ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಸದಾ ಖುಷಿಯಲ್ಲಿ ಇರಬೇಕು. ಇಂದಿನ ವರದಾನ ಆಗಿದೆ. ಹಳೆಯ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿಕೊಂಡು ಸಂಪೂರ್ಣತೆಯ ಸಮಾರಂಭವನ್ನು ಆಚರಣೆ ಮಾಡುವಂತಹ ಬಂಧನ ಮುಕ್ತರಾಗಿ ಈ ಹಳೆಯ ದೇಶದಲ್ಲಿ ಯಾವಾಗ ಎಲ್ಲರೂ ಬಂಧನಯುಕ್ತ ಆತ್ಮರಾಗುತ್ತಾರೋ ಆಗ ಪರಮಾತ್ಮ ತಂದೆ ಬಂದು ಸ್ವರೂಪದ ಸ್ಮೃತಿಯನ್ನು ತಂದುಕೊಟ್ಟು ಸ್ವದೇಶದ ಸ್ಮೃತಿಯನ್ನು ತಂದುಕೊಟ್ಟು ಬಂಧನ ಮುಕ್ತರನ್ನಾಗಿ ಮಾಡಿ ಸ್ವದೇಶಕ್ಕೆ ಕರೆದುಕೊಂಡು ಹೋಗುತ್ತಾರೆ ಮತ್ತು ಸ್ವರಾಜ್ಯಕ್ಕೆ ಅಧಿಕಾರಿಯನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಸ್ವಯಂನ ಸ್ವದೇಶಕ್ಕೆ ಹೋಗುವುದಕ್ಕೋಸ್ಕರ ಎಲ್ಲಾ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿಕೊಳ್ಳುವ ಸಮಾರಂಭವನ್ನು ಆಚರಣೆ ಮಾಡಬೇಕು. ಯಾವಾಗ ಎಲ್ಲಾ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿಕೊಳ್ಳುವ ಸಮಾರಂಭವನ್ನು ಆಚರಣೆ ಮಾಡುತ್ತೀರೋ ಆಗ ಅಂತ್ಯದಲ್ಲಿ ಸಂಪೂರ್ಣತೆಯ ಸಮಾರಂಭವನ್ನು ಆಚರಣೆ ಮಾಡಲು ಸಾಧ್ಯ. ಬಹಳ ಸಮಯದವರೆಗೆ ಯಾರು ಬಂಧನ ಮುಕ್ತರಾಗಿರುತ್ತಾರೋ ಅವರೇ ಬಹಳ ಸಮಯಕ್ಕೋಸ್ಕರ ಜೀವನ್ ಮುಕ್ತಿಯ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ. ಇಂದಿನ ಶ್ಲೋಗನ್ ಆಗಿದೆ, ನಿಮ್ಮ ಉಮಂಗುತ್ಸಾಹದ ಸಹಯೋಗ ಮತ್ತು ಮಧುರ ಶಬ್ದದ ಮೂಲಕ ದುರ್ಬಲ ಆತ್ಮರನ್ನು ಶಕ್ತಿಶಾಲಿಯನ್ನಾಗಿ ಮಾಡುವುದೇ ಶುಭಚಿಂತಕರಾಗುವುದಾಗಿದೆ. ನಾವೀಗ ಶುಭಚಿಂತಕರಾಗಿದ್ದೇವೆ ಅಂದ ಮೇಲೆ ದುರ್ಬಲ ಆತ್ಮರನ್ನು ಶಕ್ತಿಶಾಲಿಯನ್ನಾಗಿ ಮಾಡಬೇಕು. ಅದಕ್ಕೋಸ್ಕರ ಉಮಂಗುತ್ಸಾಹದ ಮೂಲಕ ಎಲ್ಲರಿಗೂ ಸಹಯೋಗವನ್ನು ನೀಡಬೇಕು ಮತ್ತು ಮಧುರ ಮಾತನ್ನು ಮಾತನಾಡಿ ಎಲ್ಲರಿಗೂ ಸಹಯೋಗವನ್ನು ನೀಡಬೇಕು. ಒಳ್ಳೆಯದು. ಓಂ ಶಾಂತಿ.